ನಮ್ಮನ್ನೆಲ್ಲ 7ನೇ ತಾರೀಕಿಗೆ ಚುನಾವಣೆ ನಡೆದು ಎಲ್ಲ ಶಾಂತ ರೀತಿಯ ಚುನಾವಣೆ ನಡೆದಿದೆ. ಚುನಾವಣೆಯಲ್ಲಿ ದೊಡ್ಡ ಸಂಖ್ಯೆಯೊಳಗೆ ಮತದಾರ ಬಾಂಧವರು ಮತದಾನ ಮಾಡಿ ಶಾಂತಿ ಶಿಸ್ತು ಕಾಪಾಡಿಕೊಂಡು ಏನೊಂದು ಯಾವುದೇ ಘಟನೆಗಳು ಇಲ್ಲದೆ ಒಂದು FIR ಕಂಪ್ಲೇಂಟ್ ಜಗಳ ಜಾಪತ್ರೆ ಇಲ್ಲದೆ ಚುನಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದರು. ಅದಕ್ಕಾಗಿ ಅವರಿಗೆ ಅಭಿನಂದಿಸ್ತೇನೆ. ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಆನಂದ್ ಸ್ವಾಮಿ ಗಡ್ಡದೇವರ ಮಠರವರಿಗೆ ಗದಗ ಮತಕ್ಷೇತ್ರದ ಗದಗ ಜಿಲ್ಲೆಯ 3 ಕ್ಷೇತ್ರದ ಗದಗ ರೋಣ ಹಾಗೂ ಶಿರಟ್ಟಿ ಮತಕ್ಷೇತ್ರದ ಮತದಾರ ಬಾಂಧವರೇನು ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲರಿಗೆ ನನ್ನ ಕೃತಜ್ಞತೆಯನ್ನು ಈ ಮೂಲಕ ಹೇಳ್ತೇನೆ. ಈ ಚುನಾವಣೆಯ ವಿಶೇಷ ಅಂದರೆ ಮಹಿಳೆಯರು ಹೋದ ಸಲಕ್ಕಿಂತ ಹೋದ ಪಾರ್ಲಿಮೆಂಟ್ ಇಲೆಕ್ಷನ್ಗಿಂತ MLA ಇಲೆಕ್ಷನ್ಗಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಮುಂಜಾನೆ 7ರಿಂದ ಯಾರು ಚುನಾವಣೆ ಮತದಾನ ಮಾಡಿರಿ ಅಂಥೇಳಿ ಯಾವುದೇ ಪಕ್ಷ ಅವ್ರನ್ನ ಕರೆಯೋಕ್ಕಿಂತ ಮೊದಲೇ ಮತದಾನ ಗಟ್ಟಿಗೆ ಹೋಗಿ ಕ್ಯೂನಲ್ಲಿ ನಿಂತು ಈ ಬಿಸಿ ಗಾಳಿ ಬಿಸಿ ಈ ಸುಡುವ ಬಿಸಿಲಿನೊಳಗೆ ಮತದಾನ ಮಾಡಿದರು. ಮತದಾನದ ಬಗ್ಗೆ ಜಾಗೃತ ಆಗಿರೋದನ್ನು ಸ್ಪಷ್ಟಗೊಳಿಸಿದ್ದಾರೆ. ಈ ಚುನಾವಣೆ ಶ್ರೀಮಂತರು ಬಡವರ ಮಧ್ಯೆ ನಡೆದಿದೆ, ಬದುಕು ಭಾವನೆಗಳ ಮಧ್ಯೆ ನಡೆದಿದೆ. ಅದರ ಜೊತೆಗೇ ಗ್ಯಾರಂಟಿಗಳ ಬಗ್ಗೆ ವಿಶೇಷ ಆಶೀರ್ವಾದ ನೀಡುವ ರೀತಿಯಲ್ಲಿ ಚುನಾವಣೆ ಆಗಿದೆ. ಈ ಚುನಾವಣೆ ಒಂದು ರೀತಿ ಗ್ಯಾರಂಟಿ ಯೋಜನೆಗೆ ರೆಫರೆಂಡಮ್ ಇದ್ದಂಗೆ, ಗ್ಯಾರಂಟಿ ಯೋಜನೆಗೆ ರೆಫರೆಂಡಮ್ ಇದ್ದಂಗೆ. ಒಟ್ಟು ಚುನಾವಣೆಯನ್ನು ಪೂರ್ಣವಾಗಿ ಶಾಂತವಾಗಿ ಶಿಸ್ತಿನಿಂದ ಮಾಡಿರುವ ಪ್ರತಿಯೊಬ್ಬರಿಗೂ ನಾನು ನನ್ನ ಕೃತಜ್ಞತೆ ಹಾಗೂ ಅಭಿನಂದನೆಯನ್ನು ವ್ಯಕ್ತ ಮಾಡ್ತೀನಿ. ಈ ಚುನಾವಣೆಯೊಳಗೆ ನಮ್ಮ ಜೊತೆಗೆ ತಾವು ಸುದ್ದಿ ಮಾಧ್ಯಮದ ಸ್ನೇಹಿತರು ಬಹಳಷ್ಟು ಸಹಕರಿಸಿದಿರಿ. ನಿಮ್ಮ ಮಾಲಕರುಗಳ ಉದ್ದೇಶ ಹಾಗೂ ನಿಮ್ಮ ಮೇಲೆ ನಿಯಂತ್ರಣ, ನಮ್ಮ ಪಕ್ಷಕ್ಕೆ ಕಡಿಮೆ ಪ್ರಚಾರ ನೀಡಬೇಕು ಅನ್ನುವಂಥ ಎಷ್ಟೇ ಏನೇ ಉದ್ದೇಶಗಳಿದ್ರೂ ಅವುಗಳಿಗೆ ಯಾವುದೇ ರೀತಿ ವ್ಯತಿರಿಕ್ತ ಆಯಿತು ಅನ್ನೋ ಗೊತ್ತಿಲ್ಲ. ಆದರೆ ನಮಗೆ ಮಾತ್ರ ಸುದ್ದಿ ನೀಡುವುದರಲ್ಲಿ ನಮಗನ್ನಿಸ್ತದೆ ಒಮ್ಮೊಮ್ಮೆ ಇನ್ನೊಂದು ಸ್ವಲ್ಪ ನಮಗೆ ಹೆಚ್ಚಿಗೆ ನ್ಯಾಯ ಆಗಬೇಕಾಗಿತ್ತು ಅಂತೇಳಿ, ಆದರೆ ಸಹಕಾರ ಭಾಳ ದೊಡ್ಡ ಪ್ರಮಾಣದೊಳಗೆ ತಾವು ನೀಡಿದಿರಿ. ನಮ್ಮ ಸುದ್ದಿಗಳನ್ನು ಬಹುದೊಡ್ಡ ರೀತಿಯೊಳಗೆ ಪ್ರಚುರಪಡಿಸಿದಿರಿ. ಅದಕ್ಕಾಗಿ ಪ್ರಿಂಟ್ ಮೀಡಿಯಾದವರಿಗೆ,
ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಈ ಚುನಾವಣೆಯಲ್ಲಿ ನಮ್ಮ ಗದಗ ಮತಕ್ಷೇತ್ರದಲ್ಲಿ ನಮ್ಮ ಎಮ್ ಎಲ್ ಎ ಚುನಾವಣೆಗಿಂತ ಹೆಚ್ಚು ಮತಗಳನ್ನು ನಮ್ಮ ಗ್ಯಾರಂಟಿ ಯೋಜನೆಯಿಂದ ಆಗಿರ್ತಕ್ಕಂಥ ಬಹುದೊಡ್ಡ ಬದಲಾವಣೆ ಆ ಒಂದು ಪರಿಣಾಮದಿಂದಾಗಿ ಎಮ್ ಎಲ್ ಎ ಚುನಾವಣೆಗಿಂತ ಹೆಚ್ಚಿನ ಮತಗಳನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿನ ಮತಗಳನ್ನು ನಾವು ಗಳಿಸ್ತೇವೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ರೋಣದಲ್ಲಿಯೂ ಸಹಿತ ಭಾಳ ಒಳ್ಳೆಯ ರಿಸಲ್ಟ್ ಬಂದಿದೆ, ಒಳ್ಳೆಯ ಪೋಲಿಂಗ್ ಆಗಿದೆ. ಅಲ್ಲಿಯೂ ಸಹಿತ ನಾವು ದೊಡ್ಡ ಅಂತರವನ್ನು ನಾವು ಗಳಿಸ್ತೇವೆ. ಶಿರಟ್ಟಿ ಕ್ಷೇತ್ರದಲ್ಲೂ ಸಹಿತ ನಾವು ಈ ಚುನಾವಣೆಯೊಳಗೆ ಗಣನೀಯ ಪ್ರಮಾಣದ ಲೀಡನ್ನು ಕೊಡ್ತೇವೆ. ನಿನ್ನೆ ಮೊನ್ನೆ ಹಾವೇರಿಯಲ್ಲಿ ನಾನು ಎಲ್ಲ ನನ್ನ ಸಹೋದ್ಯೋಗಿಗಳನ್ನು, ಶಾಸಕ ಬಂಧುಗಳನ್ನು, ನಾಯಕರುಗಳನ್ನು ಭೇಟಿಯಾಗಿದ್ದೆ. ಭೇಟಿಯಾದ ಸಂದರ್ಭದಲ್ಲಿ ನಮ್ಮೆಲ್ಲರದ್ದು ಚರ್ಚೆ ಮಾಡಿದ್ವಿ. ಆ ಚರ್ಚೆಯ ನಂತರ ನಮ್ಮ ಪಕ್ಷದ ಅಭ್ಯರ್ಥಿ ಮಾನ್ಯ ಗಡ್ಡದೇವರ ಮಠರವರು 1 ಲಕ್ಷದಿಂದ 1.5 ಲಕ್ಷದವರೆಗೆ ತಮ್ಮ ಲೀಡನ್ನು, ಅಂತರವನ್ನು ಪಡೆದುಕೊಳ್ತಾರೆ ಅನ್ನುವ ವಿಶ್ವಾಸ ನಮ್ಮೆಲ್ಲರಿಗೆ ಮೂಡಿದೆ. ಇದು ನಮ್ಮದಷ್ಟೇ ಅಲ್ಲ, ಹಾವೇರಿ ಜಿಲ್ಲೆಯ ಮಾಧ್ಯಮ ಸ್ನೇಹಿತರು ಸಹಿತ ಇದೇ ಅಭಿಪ್ರಾಯದವರಿದ್ದರು. ಗದಗಿನ ಮಾಧ್ಯಮ ಸ್ನೇಹಿತರು ತಮ್ಮ ಅಭಿಪ್ರಾಯ ಹೇಳೋದಿಲ್ಲ, ಆದರೆ ಅಲ್ಲಿ ಭಾಳಷ್ಟು ಸ್ಪಷ್ಟವಾದಿಗಳಿದ್ದಾರೆ. ಅವರು ತಮ್ಮ ಲೆಕ್ಕ ಮಾಡಿ ಹೇಳಿ 1.5 ಲಕ್ಷದವರೆಗೆ ನಮ್ಮ ಲೀಡ್ ಆಗ್ತದೆ ಅನ್ನುವ ವಿಶ್ವಾಸ ನಮ್ಮ ನಾಯಕರದು, ನಮ್ಮ ಕಾರ್ಯಕರ್ತರು, ವಿಶೇಷವಾಗಿ ವಾರ್ಡ್ ವೈಸ್ ನಾಯಕರುಗಳನ್ನು ಸಹಿತ ಕರೆದು ಸಮಾಲೋಚನೆ ಮಾಡ್ತಾಯಿದ್ವಿ. ಒಟ್ಟು ಇದನ್ನು ಲೆಕ್ಕವನ್ನು ನಾವು ಮಾಡಿದಾಗ ನಮ್ಮ ಗದಗಿನಲ್ಲಿ 20,000ಕ್ಕೂ ಹೆಚ್ಚು ಲೀಡ್ ಬರ್ತದೆ ಅನ್ನೋದು. ಇದು ಒಂದು ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ ವಿಚಾರ. ಒಟ್ಟು ಹಾವೇರಿ ಮತಕ್ಷೇತ್ರದೊಳಗೆ 77.57% ಪೋಲಿಂಗ್ ಆಗಿದೆ, ನಿಮ್ಗೆ ಗೊತ್ತಿದೆ. ಈ ಚುನಾವಣೆಯೊಳಗಿನ ಒಂದು ಕಂಪ್ಲೇಂಟ್ ಇಲ್ಲ, ಒಂದು FIR ಇಲ್ಲ. ಸಣ್ಣ ಪುಟ್ಟ ಮಾಡಲ್ ಕೋಡ್ ಆಫ್ ಕಾಂಡಕ್ಟದ್ದು ಟೆಂಟ್ ಯಾಕೆ ಹಾಕ್ಯಾರ, ಟೆಂಟ್ ಇಲ್ಲಿ ಹಾಕ್ಯಾರ, ಆಚೆಗಡೆ ಹಾಕಬೇಕಾಗಿತ್ತು, ಇಂಥವೇನೋ ಸಣ್ಣ ಪುಟ್ಟ ಪ್ರಶ್ನೆಗಳಿದ್ರೂ ಅವು ಇರಬಹುದು. ಆದರೆ ಯಾವುದೂ ಮೇಜರ್ ವಯಲೇಷನ್ನೂ ಇಲ್ಲ, ಏನೂ ಇಲ್ಲ. ಆದ್ದರಿಂದ ಈ ಚುನಾವಣೆ ಶಿಸ್ತಿಗೆ ಕಾರಣರಾಗಿರ್ತಕ್ಕಂಥ ಮತದಾರ ಬಾಂಧವರು ಹಾಗೂ ಅವ್ರನ್ನ ಜಾಗೃತಗೊಳಿಸಿರ್ತಕ್ಕಂಥವರು ಎಲ್ಲರೂ ಸಹಿತ ಅಭಿನಂದನೆಗೆ ಅರ್ಹರು. ಮತದಾನದ ಪರ್ಸೆಂಟೇಜ್ ಮತ್ತೆ ಜಾಸ್ತಿ ಆಗಿದೆ. 4% ಹೆಣ್ಮಕ್ಳು ಜಾಸ್ತಿ ಆಗಿದೆ, ಗಂಡುಮಕ್ಳದ್ದು 2% ಜಾಸ್ತಿ ಆಗಿದೆ. ಒಟ್ಟಾರೆ ಮತದಾರರು ಜಾಗೃತರಾಗ್ತಾಯಿದ್ದಾರೆ. ನೀವು ವಾರ್ಡ್ಗಳಲ್ಲಿ ಅವತ್ತು ಒಳಹೊಕ್ಕು ನೋಡಿದರೆ ಮತದಾರ ಜಾಗೃತ ಆಗ್ತಾಯಿದ್ದಾನೆ, ಮತದಾನದ ಹಕ್ಕಿನ ಬಗ್ಗೆ ಅರಿವು ಮೂಡಿದೆ ಅನ್ನುವಂಥ ವಿಶ್ವಾಸ ಬರ್ತಾಯಿದೆ. ಇದು ಚುನಾವಣೆಗೆ ಸಂಬಂಧಿಸಿದಂತೆ. ಅದರ ಜೊತೆಗೇ ರಾಜ್ಯ ಮಟ್ಟದ ವಿಚಾರದಲ್ಲಿ ನಾನು ಮೊದಲೇ ಹೇಳಿದ್ದೆ, ಉತ್ತರ ಕರ್ನಾಟಕದೊಳಗೆ ಮುಂಬೈ ಕರ್ನಾಟಕ ಇರಲಿ, ಹೈದರಾಬಾದ್ ಕರ್ನಾಟಕ ಇರಲಿ, ಈ ನಮ್ಮ ಗ್ಯಾರಂಟಿ ಯೋಜನೆಗಳ ಯಶಸ್ಸಿನಿಂದಾಗಿ ನಾವು ಉತ್ತರ ಕರ್ನಾಟಕವನ್ನು ಸ್ವೀಪ್ ಮಾಡ್ತೀವಿ. 12ಕ್ಕೆ 12 ಸೀಟ್ಗಳನ್ನು ನಾವು ಗೆಲ್ತೀವಿ. ಎರಡನೇ ವಿಷಯಕ್ಕೆ ಬರಲಿದೆ. ನೀವು ಆಗಲೇ ನಾವು ಭೇಟಿಯಾದಾಗ ಒಮ್ಮೆ ಪ್ರಜ್ವಲ್ ಅಂತ ಕೇಳ್ತಿದ್ದೀರಿ, ಬ್ಯಾಡ ಅಂದ್ರೂ ನೀವು ಕೇಳೋದು ಬಿಡ್ತಿರಲಿಲ್ಲ. ಹಾಸನ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಡೆದಿರುವಂಥ ಲೈಂಗಿಕ ದೌರ್ಜನ್ಯ ಸಂಬಂಧ ವಿಶೇಷ ತನಿಖಾ ತಂಡವನ್ನು
SIT ರಚಿಸಿ ತನಿಖೆಗೆ ಆದೇಶಿಸಲಾಗಿದೆ. ಈ ಸಂಬಂಧ ಈಗಾಗಲೇ ಕೆಲವೊಂದು ಪ್ರಕರಣಗಳು ದಾಖಲಾಗಿದ್ದು SIT ತನಿಖೆಯಲ್ಲಿ ಐತೆ. ನಮ್ಮ ಪೊಲೀಸ್ ಅಧಿಕಾರಿಗಳು ವಿನಂತಿ ಮಾಡಿದ್ದಾರೆ, ಈ ಪ್ರಕರಣ ವಿಚಾರಣೆ ಮಾಡುತ್ತಿರುವ ನ್ಯಾಯಾಲಯಗಳು ಅಂದರೆ 42 ACMM ಹಾಗೂ ಸಿಟಿ ಸಿವಿಲ್ ಸೆಷನ್ಸ್ ಜಡ್ಜ್ 81-82 ಇಂಟು ಬರಕ್ಕೆ ಸ್ಪೆಷಲ್ ಕೋರ್ಟ್ ಫಾರ್ ಆಫೀಸರ್ಸ್ ಅಗೇನ್ಸ್ಟ್ MP ಆ್ಯಂಡ್ MLA, ಇದು ಸಿವಿಲ್ ಕೋರ್ಟ್ ಸಂಕೀರ್ಣದ ಆವರಣದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಆ ಜಾಗದ ಕೊರತೆ ಒಂದು, ಆಮೇಲೆ ಈ ಪ್ರಕರಣದಲ್ಲಿ ನೊಂದ ಮಹಿಳೆಯರನ್ನು ಹಾಗೂ ಸಾಕ್ಷಿದಾರರನ್ನು ಈಗಾಗಲೇ ಬೆದರಿಕೆಗಳಿಗೆ ಹಾಗೂ ಆಮಿಷಗಳಿಗೆ ಒಳಪಡಿಸುತ್ತಿರುವುದು ಸಹ ತನಿಖೆಯಲ್ಲಿ ಕಂಡುಬಂದಿದೆ. ಈಗಾಗಲೇ ದೌರ್ಜನ್ಯಕ್ಕೆ ಒಳಗಾದ ನೊಂದ ಮಹಿಳೆಯರ ಅಪಹರಣ ಸಹ ಮಾಡಲಾಗಿರುತ್ತದೆ. ಈ ಸಂಬಂಧ ಈಗಾಗಲೇ ಪ್ರಕರಣಗಳನ್ನು ದಾಖಲಿಸಿ ತನಿಖೆ ಮಾಡಲಾಗ್ತಾಯಿದೆ. ಈ ಅಂಶಗಳ ಹಿನ್ನೆಲೆಯೊಳಗೆ ದೂರುದಾರರ, ನೊಂದ ಮಹಿಳೆಯರ, ಸಾಕ್ಷಿದಾರರ ಗೌಪ್ಯತೆ ಕಾಪಾಡುವುದು, ರಕ್ಷಣೆ ಮಾಡುವುದು ತನಿಖಾ ತಂಡದ ಮಹತ್ವದ ಜವಾಬ್ದಾರಿ ಆಗಿರುತ್ತದೆ, ಸರ್ಕಾರದ ಜವಾಬ್ದಾರಿ ಆಗ್ತದೆ. ಆರೋಪಿತರ ಪರ ಬಾತ್ಮೀದಾರರು, ಮಾಧ್ಯಮದವರು ಹಾಗೂ ಎಲ್ಲ ಸಾರ್ವಜನಿಕರು ಸಹ ನ್ಯಾಯಾಲಯಗಳಲ್ಲಿ ನಿರಾತಂಕವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುವುದರಿಂದ ಮೇಲ್ಕಂಡ ಈ ಪ್ರಕರಣಗಳಿರ್ತಾವು, ಈ ಪ್ರಕರಣಗಳ ತನಿಖೆ ವಿಚಾರಣಾ ಸಮಯದೊಳಗೆ ಫಿರ್ಯಾದ್ದಾರರು, ನೊಂದವರು, ಸಾಕ್ಷಿದಾರರನ್ನು ನ್ಯಾಯಾಲಯಕ್ಕೆ ಕರೆತರುವಾಗ ಅವರ ಗೌಪ್ಯತೆಯನ್ನು ಕಾಪಾಡಲು ಕಷ್ಟಕರವಾಗುತ್ತದೆ ಹಾಗೂ ಅವರುಗಳ ಜೀವಕ್ಕೆ ಬೆದರಿಕೆ ಇರಬಹುದು. ಈ ಪ್ರಕರಣಗಳ ವಿಚಾರಣೆ ವೇಳೆಗೆ ದೂರುದಾರರು, ಸಾಕ್ಷಿದಾರರ, ನೊಂದವರ ಗೌಪ್ಯತೆ ಹಾಗೂ ರಕ್ಷಣೆ ಸಲುವಾಗಿ ಮೇಲಿನ ಎರಡೂ ನ್ಯಾಯಾಲಯಗಳನ್ನು ತಾತ್ಕಾಲಿಕವಾಗಿ ಬೇರೊಂದು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ಸಂಬಂಧಿತರು ಸರ್ಕಾರವನ್ನು ಕೋರಿದ್ದಾರೆ. ಈ ಹಿಂದೆ ಕೋವಿಡ್ ಸಾಂಕ್ರಾಮಿಕ ರೋಗದ ಸಮಯದೊಳಗೆ ಬೇಲ್ ಪ್ರಕರಣಗಳನ್ನು ಅವೆಲ್ಲ ಇತ್ಯರ್ಥಪಡಿಸುವಂಥ ಸಂದರ್ಭದೊಳಗೆ ಯುವ ಸಬಲೀಕರಣ ಇಲಾಖೆಯ ಕ್ರೀಡಾ ಇಲಾಖೆಯ ವ್ಯಾಪ್ತಿಯಾಗಿ ಬರ್ತಕ್ಕಂಥ ಗುರುನಾನಕ್ ಭವನದೊಳಗೆ ಒಂದು ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿದ್ದೀವಿ ನಾವು ತಾತ್ಕಾಲಿಕ ನ್ಯಾಯಾಲಯ. ಅದೇ ಜಾಗೆಯಲ್ಲಿ ನಾವು ಈ ಸಲ ಈ SIT ತನಿಖೆಯಲ್ಲಿರುವ ಪ್ರಕರಣಗಳ ವಿಚಾರಣೆ ಮಾಡುತ್ತಿರುವ ನ್ಯಾಯಾಲಯಗಳಿಗೆ ಅಂದರೆ 42ನೇ ACMM ನ್ಯಾಯಾಲಯ ಹಾಗೂ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ಸ್ ಜಡ್ಜ್ 81-82 ಸ್ಪೆಷಲ್ ಕೋರ್ಟ್ ಆಫೀಸರ್ಸ್ ಅಗೇನ್ಸ್ಟ್ MPs ಆ್ಯಂಡ್ MLAs ಈ ನ್ಯಾಯಾಲಯಗಳನ್ನು SIT ತನಿಖೆಯಲ್ಲಿರ್ತಕ್ಕಂಥ ಪ್ರಕರಣಗಳು ವಿಚಾರಣೆಗೆ ಬರುವ ದಿನಗಳಂದು, ಯಾವಾಗ ಈ ವಿಚಾರಣೆಗಳು ಬರ್ತಾವೋ ಆ ದಿನಗಳಂದು ಮಾತ್ರ, ಓನ್ಲಿ ಆನ್ ದೋಸ್ ಡೇಸ್, ಗುರುನಾನಕ್ ಭವನಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರಿಸುವ ಬಗ್ಗೆ ನಮ್ಮ ಇಲಾಖೆ ಇವತ್ತು ಅನುಮೋದನೆ ನೀಡಿದ್ದು. ರಿಜಿಸ್ಟ್ರಾರ್ ಜನರಲ್ ಉಚ್ಚ ನ್ಯಾಯಾಲಯ ಅವರಿಗೆ ಅಂದರೆ ಹೈಕೋರ್ಟ್ಗೆ ಪತ್ರ ಬರೆಯುವುದರ ಮೂಲಕ ನಾವು ಈ ತಾತ್ಕಾಲಿಕವಾಗಿ ಈ ವ್ಯವಸ್ಥೆಗೊಳಿಸೋದನ್ನು ಉಚ್ಚ ನ್ಯಾಯಾಲಯಕ್ಕೆ ವಿನಂತಿ ಮಾಡಿ ಕೋರಿದ್ದೇವೆ. ರಾಜ್ಯ ಸರ್ಕಾರ ಇವತ್ತು ಆ ನಿರ್ಣಯ ಮಾಡಿ ಈ ಕುರಿತು ಹೈಕೋರ್ಟ್ಗೆ ನಮ್ಮ ಪತ್ರವನ್ನು ರವಾನಿಸ್ತಾ ಇದ್ದೇವೆ. ಕುಡಿಯೋ ನೀರಿನ ಸ್ಥಿತಿ ನದಿ ಪಾತ್ರಗಳಲ್ಲೂ ಭಾಳ ಗಂಭೀರವಾಗಿದೆ. ಭದ್ರಾ ಡ್ಯಾಮ್ನಲ್ಲಿ ಕೇವಲ 8 TMC ನೀರಿದೆ,
ಅಂಥೇಳಿ ನನಗೆ ಈಗ ಬಂದಿರತಕ್ಕಂಥ ಮಾಹಿತಿ. ಅಲ್ಲಿಂದ ನೀರು ಬಿಡಬೇಕು ಅಂಥೇಳಿ ಕೋರ್ತಾ ಇದೆ. ಚುನಾವಣಾ ಸಂದರ್ಭದಲ್ಲೂ ಸಹಿತ ಸಾಕಷ್ಟು ಒತ್ತಡ ಹೇಳಿದ್ವಿ. ನಮ್ಮ ಸಿಂಗ್ಟಾಲೂರು ಬ್ಯಾರಾಜ್ಗೆ ಬರೀ 0.4 TMC ಬಂದಿತ್ತು. ಈಗ ಡೆಡ್ ಸ್ಟೋರೇಜ್ ಮುಖಾಂತರ ನಾವು ನೀರನ್ನು ಪಡೆದುಕೊಳ್ತಾ ಇದ್ದೀವಿ. ಕುಡಿಯೋ ನೀರಿನ ಸ್ಥಿತಿ ಭಾಳಷ್ಟು ಕಠಿಣ ಇದೆ. ನೀರನ್ನು ಎಲ್ಲರೂ ಭಾಳ ಮಿತವಾಗಿ ಹಾಗೂ ಅನಿವಾರ್ಯದ ಕಾರಣದಿಂದ ಭಾಳಷ್ಟು ಗಂಭೀರವಾಗಿ ಆ ನೀರನ್ನು ಬಳಕೆ ಮಾಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತೀನಿ. ಹಾಗೂ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಭದ್ರಾ ಡ್ಯಾಮ್ನಿಂದ ನೀರು ಬಿಡೋದಕ್ಕಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಮತ್ತೊಮ್ಮೆ ಅವರಲ್ಲಿ ಸಂಪರ್ಕ ಮಾಡಿ ಇನ್ನೂ ಒಮ್ಮೆ ಅವರಿಗೆ ಮನವರಿಕೆ ಮಾಡಿಕೊಡ್ತೇನೆ. ದೀಸ್ ಆರ್ ಇಂಟೆಲೆಕ್ಚುವಲ್ ಪರ್ವರ್ಷನ್. ಇದು ಯಾವುದೇ ಜವಾಬ್ದಾರಿಯುತ ನಾಗರಿಕ ಬಣ್ಣದ ಮೇಲೆ ಜನಾಂಗವನ್ನು ಪ್ರತ್ಯೇಕಿಸುವುದು ಭಾರತೀಯ ಸಂಸ್ಕೃತಿ ಸಹಿಸೋದಿಲ್ಲ. ಯಾರು ಕೂಡ ಹೋಲಿಕೆ ಮಾಡಲಿ, ಈಗ ಆಫ್ರಿಕನ್ ಕೂಡ ಹೋಲಿಕೆ ಮಾಡಿ, ಆಫ್ರಿಕನ್ನವ್ರು ಕೂಡ ಹೋಲಿಕೆ ಮಾಡಿ ಹಂಗದಿರ ನೀವು ಅಂದರೆ ಅಪಮಾನ ಆಯ್ತು ಅಂತಲ್ಲ. ಆಫ್ರಿಕನ್ನವ್ರನ್ನೂ ಹಾಗೆ ನೀನು ನೋಡುವ ನಿನ್ನ ಮನಸ್ಸೇನಿದೆ, ದ್ಯಾಟ್ ಈಸ್ ರಾಂಗ್. ಸುಧಾರಿತರು, ಸುಸಂಸ್ಕೃತರು, ಮೇಧಾವಿಗಳು, ಬುದ್ಧಿವಂತರು ಅನ್ನೋರು ಈ ರೀತಿಯ ಆಲೋಚನಾ ಪ್ರಕ್ರಿಯೆ ಹೊಂದಲೇಬಾರದು. ಐ ಡಿಸಗ್ರಿ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದಿ ವೆರಿ ಬ್ಯಾಡ್ ಸ್ಟೇಟ್ಮೆಂಟ್ ಆಫ್ ಶ್ಯಾಮ್ ಪಿಟ್ರೋಡಾ ಆ್ಯಂಡ್ ಐ ವುಡ್ ಲೈಕ್ ಹಿಮ್ ಟು ಇಮಿಜಿಯೇಟ್ಲಿ ವಿಡ್ರಾ, ಅಪೊಲಗೈಸ್ ಪೀಪಲ್ ಪೀಪಲ್ ಎಟ್ ಲಾರ್ಜ್, ಹ್ಯುಮ್ಯಾನಿಟಿ ಎಟ್ ಲಾರ್ಜ್. ನನಗೆ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ದ್ಯಾಟ್. ಆಮೇಲೆ ನಾವೆಲ್ಲ ಪತ್ರಿಕಾ ಪರಿಷತ್ತು ಈ ಪೆನ್ ಡ್ರೈವ್ ಚರ್ಚೆ ಮಾಡೋಕ್ಕೆ ಇದಕ್ಕೆ ನಂಗೆ ಟೈಮ್ ಕಳೆದ್ರೆ ಸರಿ ಆಗೋದಲ್ಲ. ಜನರ ಆಸಕ್ತಿಗಳನ್ನು, ಜನರ ಬಯಕೆಗಳನ್ನು ಸುಧಾರಿತವಾಗಿರ್ತಕ್ಕಂಥ ಸುಸಂಸ್ಕೃತಿಯತ್ತ ತೆಗೆದುಕೊಂಡು ಹೋಗುವಂಥ ಚರ್ಚೆಗಳನ್ನು ಮಾಡೋಣ. ಅದಾನಿ ಅಂಬಾನಿ ಬಗ್ಗೆ ಕಾಂಗ್ರೆಸ್ ಬಹಳ ವಿರೋಧ ಮಾಡ್ತಾ ಬರ್ತಿತ್ತು. ಕಳೆದ 10 ದಿನದಲ್ಲಿ ಅದಾನಿ ಅಂಬಾನಿಯನ್ನ ವಿರೋಧನೆ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಪ್ರಧಾನಮಂತ್ರಿಗಳು ಮಾಡ್ತಾರೆ. ಯಾವ ಸಿ ಹೀಸ್ ಟಿಲ್ ಟುಡೇ ಹೀಸ್ ಅ ಪ್ರೈಮ್ ಮಿನಿಸ್ಟರ್. ನಮಗೆ ದುಡ್ಡು ಕೊಟ್ಟ ಅಂದ ಅದಾನಿ ಅಂಬಾನಿ ಅಂಥೇಳಿ ಅಲಿಗೇಷನ್ ಮಾಡ್ಯಾರ ಅವರು. ಹೌದ್ರೆ ಐ ವುಡ್ ಲೈಕ್ ಪ್ರೈಮ್ ಮಿನಿಸ್ಟರ್ ಟು ಇಮಿಜಿಯೇಟ್ಲಿ ಅರೆಸ್ಟ್ ದೋಸ್ ಪೀಪಲ್ ಆ್ಯಂಡ್ ಪುಟ್ ದೆಮ್ ಬಿಹೈಂಡ್ ಬಾರ್ಸ್. ಯಾರು ಅವನ್ನ ಯಾರು ತಡೆದಾರಣ್ಣ? ಎಲ್ಲಿ ಬೇಕಲ್ಲಿ ಇಡಿ ಕಳಿಸಿದ್ರಲ್ಲಿ ನೀವು ಯಾಕೆ ಸುಮ್ಮನೆ ಇದ್ದೀರಿ? ಇಫ್ ವಾಟ್ ಪ್ರೈಮ್ ಮಿನಿಸ್ಟರ್ ಸೇಸ್ ಈಸ್ ಟ್ರೂ, ವೈ ಈಸ್ ಇ ಕೀಪಿಂಗ್ ಕ್ವೈಟ್? ನಾಟಕ ಮಾಡ್ತಾರ? ಯಾಕೆ ನಾವು ಅದಾನಿನ ಅಂಬಾನಿನ ಯಾರ್ಯಾರು ಗುಜರಾತದ ವ್ಯಾಪಾರಸ್ಥರು ಸರ್ಕಾರಿ ಆಸ್ತಿಯನ್ನು, ದೇಶದ ಆಸ್ತಿಯನ್ನು ಖರೀದಿ ಮಾಡಿದರು, ದೋಚಿಕೊಂಡ್ರು, ಅವ್ರ ಬಗ್ಗೆ ಟೀಕೆ ಮಾಡಲಿಲ್ವಾ? ಇವನ್ ಅಟ್ ದ ಲಾಸ್ಟ್ ಮೂಮೆಂಟ್ ಆಫ್ ದಿ ಇಲೆಕ್ಷನ್ ವಿ ಹ್ಯಾವ್ ಕ್ರಿಟಿಸೈಸ್ಡ್, ವಿ ಹ್ಯಾವ್ ಕಂಡೆಮ್ಡ್ ಆ್ಯಂಡ್ ವಿ ಹ್ಯಾವ್ ಎಕ್ಸ್ಪೋಸ್ಡ್ ದೆಮ್. ನಾನು ನಿಮಗೆ ಕೊನೆ ದಿವಸ 4ನೇ ತಾರೀಕಿಗೆ ನಮ್ಮ ಪ್ರಿಯಾಂಕಾ ಬರೋ ದಿವಸನೂ ಸಹಿತ ಮೊನಟೈಸೇಷನ್ ಪೈಪ್ಲೈನ್ ಸ್ಕೀಮ್, ಅಸೆಟ್ ಮೊನಟೈಸೇಷನ್ ಸ್ಕೀಮ್ಗಳ ಇದ್ರೊಳಗೆ ಅದಾನಿ ಅಂಬಾನಿ ಅವರು ಹೆಂಗೆ ಲಾಭ ಪಡ್ಕೊಂಡಾರ, ಅವರು ದೇಶದ ಆಸ್ತಿಯನ್ನು ಹೆಂಗೆ ದೋಚಿಕೊಂಡಿದ್ದಾರೆ, ಭಾರತ ಮಾತೆಯ ಆಭರಣಗಳನ್ನು ಹೆಂಗೆ ಒಂದೊಂದಾಗಿ ಕಿತ್ಕೊಂಡಾರ ಅಂಥೇಳಿ ಹೇಳಿಲ್ವಾ? ದಟ್ ಈಸ್ ದಿ ಕಾಂಗ್ರೆಸ್ ಸ್ಟ್ಯಾಂಡ್. ಯಾವುದು 10 ಭಾಷಣ ನೋಡೋರು ಲಾಸ್ಟ್ ಆಯಿತು, ನೀ ಯಾರು ನಿಮಗೆ ಅದಾನಿನ ಯಾಕೆ ಹಿಡಿಬೇಡ ಅಂದಾರೆ, ಯಾರು ಹಿಡಿಬೇಡ ಅಂದಾರೆ?
ನಿಮ್ಮ ಹತ್ರ ಪುರಾವೆ ಇತ್ತು ಅಂದರೆ ಫ್ರಮ್ ವೇರ್ ದಟ್ ಬ್ಲ್ಯಾಕ್ ಮನಿ ಹ್ಯಾಸ್ ಕಮ್. ಜನರಿಗೆ ನಾಟಕ ಮಾಡೋದಕ್ಕೆ ಏನೋ ಒಂದು ಹೇಳಿ ಹಿಟ್ ಆ್ಯಂಡ್ ರನ್ ಅಷ್ಟೇ ಅವ್ರದ್ದು. ಇಲ್ಲ ನೋಡ್ರಿ, ನನಗಿವತ್ತು ಕುತ್ಕೋಟಿ ಅಪ್ಪಣ್ಣ ಏನ ಮಚ್ಚೆ ಬಂದಿದ್ದರು ಇಲ್ಲಿ ಪಂಚಾಯತಿಯಾಗಿ ಮೇವಿಟ್ಟೇವಿ, ಯಾರಿಗಾರ ಮೇವು ಬಂದ್ರೆ ತೊಗೊಂಡೋಗ್ರಿ ಫ್ರೀ ಐತಿ, ಮೇವು ಬಂದು ತೊಗೊಂಡು ಹೋಗ್ರಿ ಫ್ರೀ ಐತಿ ಅಂಥೇಳಿ ಅವ್ರ ಊರಾಗೆಲ್ಲ ಕಡೆ ಹೇಳ್ಯಾರ. ಅಲ್ಲ ಅದೇ ನಾಮಿನಲ್ ಭಾಳ ನಾಮಿನಲ್ ಮೇವು ಐತಿ ತೊಗೊಂಡೋಗ್ರಿ ಅಂದರೆ ಇದರೂ ಫಾರ್ಡರ್ ಟೇಕರ್ಸ್. ಅದಕ್ಕೆ ಮೇವಿನ ಕೊರತೆ ಇಲ್ಲ, ಮೇವು ಅವೈಲೇಬಲ್ ಮಾಡಿದ್ವಿ. ಇಲ್ಲಪ್ಪ ಇಂಥಲ್ಲಿಲ್ಲ ಅಂತ ಹೇಳಿದರೆ 24 ತಾಸಿನಾಗ ಮೇವಲ್ಲಿ ನಾವು ಅವೈಲೇಬಲ್ ಮಾಡ್ತೀವಿ. ಒಂದು ನೀರಿನ ಸಮಸ್ಯೆ ಐತಿ. ಈಗ DBOT ಇಷ್ಟು ಸುಸೂತ್ರ ನಡೆದಿತ್ತಲ್ಲ, ಒಂದು ಮೋಟರ್ ಬರ್ಸ್ಟನ್ನು ಏನೋ ಆಗ್ಯದಂತೆ. ಹಾಗಾಗಿ ಗ್ರಾಮಾಂತರ ಭಾಗದಲ್ಲೂ ಸಹಿತ ನೀರಿನ ತೊಂದರೆ ಆಗಿದೆ. ಅದಕ್ಕೆ ಟ್ಯಾಂಕರ್ಗಳ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ವಿ. ಎಲ್ಲಿ ಇಂಥಲ್ಲಿ ಬೇಕು ಅಂತ ಹೇಳಿದರೆ ಅಂಥಲ್ಲಿ ಅವೈಲೇಬಲ್ ಮಾಡಿ. ಅಲ್ಲಿನೂ ಇಮಿಡಿಯೇಟ್ ನಾನು ಡೆಪ್ಟಿ ಕಮಿಷನರ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಇಮಿಡಿಯೇಟ್ಲಿ ಮೇವನ್ನು ಅಲ್ಲಿ ಲಭ್ಯ ಮಾಡೋದು ಮಾಡ್ತೀನಿ. ಅಲ್ಲ ನೀರು ಕೊಡಲಿಲ್ಲ ಅಂತಂದರೆ ನೋಡಿ, ನೀರು ನಾವು ಕೊಡಲೇಬೇಕು. ಅದು ನಿಮ್ಮ ಅಂಕಿ ಸಂಖ್ಯೆ ಏನು ಹೇಳಿದ್ರಿ ಅದು ಸರಿಯಿಲ್ಲ. ನೀರಿನ ಲಭ್ಯತೆ ಇಲ್ಲ, ನೀರಿನ ಲಭ್ಯತೆ ಇಲ್ಲ. ಆದಾಗ್ಯೂ ಡೆಡ್ ಸ್ಟೋರೇಜ್ ಮುಖಾಂತರ ನಾವು ನೀರು ಒದಗಿಸ್ತಾ ಇದ್ದೀವಿ. ಮತ್ತು ಹೆಚ್ಚಿನ ನೀರು ಬೇಕೇ ಬೇಕು ಅಂಥೇಳಿ ಭದ್ರಾದಿಂದ ನೀರು ಬಿಡಿಸೋದಕ್ಕೆ ಆಗ್ರಹ ಮಾಡ್ತಾಯಿದ್ದೀವಿ. ಅದಕ್ಕೆ ಈಗ ನೀವು ನಾವು ಕೂಡಿನ ಏನು ವ್ಯವಸ್ಥೆ ಐತಿ, ಯಾಕಂದರೆ ನೀವು ಜನರನ್ನು ಸೆನ್ಸಿಟೈಸ್ ಮಾಡಬೇಕಾಗ್ತದೆ, ಜಾಗೃತಿ ಮಾಡಬೇಕಾಗತ್ತೆ. ಮಳೆ ಯಾವಾಗ ಬರ್ತೋ ಗೊತ್ತಿಲ್ಲ, ನಾವು ಅಪೇಕ್ಷೆ ಮಾಡಿದಾಗೆಲ್ಲ ಬರಲೇ ಇಲ್ಲ ಅದು. ಅದಕ್ಕೆ ಯಾವ ರೀತಿಯಾಗಿ ಹಿತವಾಗಿ ಮಿತವಾಗಿ ನಾವು ನೀರು ಬಳಕೆ ಮಾಡ್ಬೋದು ಅನ್ನೋದನ್ನು ನಾವು ನೀವು ವಿಲ್ ಸ್ಟಡಿ ದಿ ಎಕ್ಸಾಕ್ಟ್ ಸಿಚುವೇಷನ್. ಅದಕ್ಕೆ ನೀವೆಲ್ಲರೂ ನಾವೆಲ್ಲರೂ ಕೂಡಿ ಹೋಗಿ ನೋಡ್ಕೊಂಡು ಬರೋಣಂತ. ಮತ್ತೇನು ಪರಿಹಾರಗಳದಾವು, ಆ ಪರಿಹಾರಗಳಿಗೆ ಸರ್ಕಾರ ಸ್ಪಂದಿಸ್ತದೆ. ಆಮೇಲೆ ಸುದೈವದಿಂದ ಅಂತರ್ಜಲ ಗದಗದಲ್ಲಿ, ಅಂತರ್ಜಲ ಸದ್ಯ ಗದಗದಲ್ಲಿ ಸಾಕಷ್ಟು ಅನುಕೂಲಕರ ಇದೆ. ಅದನ್ನು ಬಳಕೆ ಮಾಡಿಕೊಂಡು ಈ ಸಮಸ್ಯಾತ್ಮಕ ದಿನಗಳನ್ನು ನಾವು ಬಗೆಹರಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಹೇಳ್ತೇನೆ, ಮುನ್ಸಿಪಲ್ ಅಧಿಕಾರಿಗಳಿಗೆ ಹೇಳ್ತೇನೆ. ಆಮೇಲೆ ಹೇಳ್ತೇನೆ, ಬರೀ ಕುಡಿಯುವ ನೀರಿನಲ್ಲಿ ಅಲ್ಲ, ಅದನ್ನು ಆಮೇಲೆ ಹೇಳ್ತೇನೆ. ಇನ್ನೊಮ್ಮೆ ಶಿಕ್ಷಣದ ಬಗ್ಗೆನ ನಾನು ನಿಮ್ಮ ಕೂಡ ಮಾತಾಡ್ತೇನೆ.